ನಮಸ್ತೆ ಗೆಳೆಯರೇ, ನಿಮಗೆ ಇಂದು ಅತ್ಯದ್ಭುತವಾದ, ನೀವು ಕನಸಲ್ಲಿ ಯೋಚಿಸಿರದ ಅತಿ ಶ್ರೇಷ್ಠ, ನೀವು ಊಹಿಸಿರದ ಶಿವ ಮಂದಿರವನ್ನು ತೋರಿಸುತ್ತೇನೆ. ಬನ್ನಿ, ಪ್ರಾಗ್ ಜ್ಯೋತಿಷ್ಯ ನಗರ, ಅಸ್ಸಾಂ, ಬ್ರಹ್ಮಪುತ್ರ ತೀರ, ಗೌಹಾಟಿ. ಈ ಗೌಹಾಟಿಯಲ್ಲಿ 9 ಶಿವಲಿಂಗಗಳ ಒಂದು ಗರ್ಭಗುಡಿ ನೋಡಿ ಎಷ್ಟು ಚಂದ, ಕಣ್ಣಿಗೆ ಹಬ್ಬ. ಚತುರ್ಮುಖ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ಶಿವಲಿಂಗಗಳು. 12 ಲಕ್ಷ ವರ್ಷಗಳ ಹಿಂದೆ ಅತ್ಯದ್ಭುತವಾದ ಶಿವ ಮಂದಿರ. ಬನ್ನಿ, ಈಗ ನಿಮಗೆ ಪರಿಚಯ ಮಾಡಿಸುತ್ತೇನೆ. ಬನ್ನಿ ಗೆಳೆಯರೇ, ಇಲ್ಲಿ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಗೋಪುರದ ನಡುವೆ ಇರುವಂತಹ ಸೂರ್ಯಲಿಂಗ, ದಿವಾಕರಲಿಂಗ, ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಬ್ರಹ್ಮ 12 ಲಕ್ಷ ವರ್ಷಗಳ ಹಿಂದೆ ಅಸ್ಸಾಂನ ಗೌಹಾಟಿ, ಗೌ ಅಂದ್ರೆ ಅಡಿಕೆ, ಹಾಟಿ ಅಂದ್ರೆ ಮಾರ್ಕೆಟ್, ಪ್ರತಿಷ್ಠಾಪಿಸಿದಂತ ನವಗ್ರಹ ಲಿಂಗಗಳಿವೋ. ಇಲ್ಲಿ ಬನ್ನಿ, ದಧಿಶಂಕ ತುಷಾರಾವಂ ಕ್ಷೀರೋದರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಚಂದ್ರಲಿಂಗ, ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ಚಂದ್ರಲಿಂಗ, ಅಹೋರಾತ್ರನೇ ಜೀವನದಲ್ಲಿ ಊಹಿಸಿರಲಾರದಂತಹ ನವಗ್ರಹ ಲಿಂಗಗಳು. ಮತ್ತೆ ಬನ್ನಿ, ಧರಣೀ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ. ನೋಡಿ, ಅಂಗಾರಕಲಿಂಗ, ಕುಜಲಿಂಗ, ಮಂಗಳಲಿಂಗ, ಹವಳಲಿಂಗ. ಮಂಗಳ ಆದ್ಮೇಲೆ ಬುಧಗ್ರಹ, ಬುಧಗ್ರಹಂ ಆವಾಹಯಾಮಿ, ಬ್ರಹ್ಮನಿಂದ ಸ್ಥಾಪಿಸಲ್ಪಟ್ಟಂತಹ ಮರಕತಲಿಂಗ, ಪಚ್ಚಲಿಂಗ. ಪ್ರಿಯಾಂಗುಕಲಿಕಾ ಶ್ಯಾಮಂ ರೂಪೇಣಂ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ಅಂತ. ಬುಧ ಆದ ನಂತರ ಬರುವುದು ಗುರುಲಿಂಗ, ಬೃಹಸ್ಪತಿಲಿಂಗ, ದೇವತೆಗಳ ಗುರುಲಿಂಗ ಬ್ರಹ್ಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನಿ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿಂ. ಗುರು ಆದ ನಂತರ ಬರುವುದು ವಜ್ರಲಿಂಗ. ವಜ್ರಲಿಂಗ ಅಂದ್ರೆ ಶುಕ್ರದೇವರು. ಶುಕ್ರಗ್ರಹಂ ಆವಾಹಯಾಮಿ, ಹಿಮಕುಂದಂ ಋಣಾಲಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರನಾದ ನಂತರ ಬರುವುದೇ ನೀಲಾಂಜನಲಿಂಗ, ಶನಿಲಿಂಗ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀಲಾಚಲ ಪರ್ವತದಲ್ಲಿ ದಾಕ್ಷಾಯಿಣಿಯ ಯೋನಿ ಮುದ್ರೆ ಇದೆ. ಆ ಕ್ಷೇತ್ರದಲ್ಲಿ ಪ್ರಾಗ್ಜ್ಯೋತಿಷ್ಯ ನಗರದಲ್ಲಿ ನವಗ್ರಹ ಲಿಂಗಗಳಲ್ಲಿ ನೀಲಾಂಜನ ಲಿಂಗ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನಾದ ನಂತರ ಬರುವುದು ರಾಹುಲಿಂಗ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನೋಡಿ, ರಾಹು. ರಾಹು ಆದ ನಂತರ ಬರುವುದೇ ಕೇತುಲಿಂಗ, ಚಿತ್ರಲಿಂಗ, ಪಲಾಶ ಪುಷ್ಪ ಸಂಕಾಶಕಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ
ಕೇತುಂ ಪ್ರಣಮಾಮ್ಯಹಂ. ಎಷ್ಟು ಚಂದ ಅಲ್ವಾ ಈ ನವಗ್ರಹ ಲಿಂಗಗಳ ಈ ಅದ್ಭುತ ಲೀಲೆಯನ್ನು ನೋಡಿ, ಎಷ್ಟು ಚೆನ್ನಾಗಿದೆ. 12 ಲಕ್ಷ ವರ್ಷಗಳ ಹಿಂದಿನ ಬ್ರಹ್ಮ ಪ್ರತಿಷ್ಠಾಪಿಸಿದಂತಹ ನವಗ್ರಹ ದೇಗುಲ ಇದು. ಇದರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಪ್ರಾಗ್ ಜ್ಯೋತಿಷ್ಯ ನಗರದಲ್ಲಿ ಧನ್ಯವಾದ ಅಹೋರಾತ್ರ.